ನಟಿ ಸಂಜನಾ ಮತ್ತೊಂದು ವಿವಾದದಲ್ಲಿ ಸಿಲುಕಿದ್ದಾರೆ. ಸಂಜನಾ ಮಂಡ್ಯ ಟು ಮುಂಬೈ ಅನ್ನೋ ಹೊಸ ಸಿನಿಮಾದಲ್ಲಿ ನಟಿಸಿದ್ದು ಈ ಚಿತ್ರದ ಇನ್ನೊಬ್ಬ ನಾಯಕಿ ಅಮೃತ ವಿರೋಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಟಿ ಅಮೃತ ತಮ್ಮ ಫೇಸ್ಬುಕ್ನಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಬರೆದಿದ್ದಾರೆ ಅಂತ ಸಂಜನಾ ಹೇಳಿದ್ದಾರೆ. ಸಂಜನಾ ಕನ್ನಡದ ನಟಿಯರಿಗೆ ಬೆಳೆಯೋದಕ್ಕೆ ಬಿಡುವುದಿಲ್ಲ ಮತ್ತು ಸಂಜನಾ ಸಿನಿಮಾದ ಪಾತ್ರ ವೇಶ್ಯ ರೀತಿಯದ್ದು, ಆದರೂ ಸಹ ಪೋಸ್ಟರ್ನಲ್ಲಿ ಬರೀ ಅವರನ್ನೇ ಪ್ರಮೋಟ್ ಮಾಡಿದ್ದಾರೆ ಅಂತ ಅಮೃತ ತಮ್ಮ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ರು. ಇದರ ವಿರುದ್ಧ ಸಂಜನಾ ಮಾತನಾಡಿದ್ದಾರೆ, ನಾನು ಕೂಡ ಕರ್ನಾಟಕದಲ್ಲಿ ಹುಟ್ಟಿದ್ದು, ಅಮೃತ ನನ್ನ ಹೆಸರನ್ನ ಕೆಡಿಸಬೇಕು ಅಂತ ಈ ರೀತಿ ಮಾಡಿದ್ದಾರೆ ಅಂದ್ರು. ಮಂಡ್ಯ ಟು ಮುಂಬೈ ಯಾರ ಸಿನಿಮಾ ಅಂತ ಕೇಳಿದ್ರೆ ಸಾಕಿ ಶಡಿಗ ಹಾಗೆ ಸಂಜನಾ ಅವ್ರ ಸಿನಿಮಾ ಅಂತಾನೆ ಹೆಸರುಗಳು ಆಚೆ ಬಂತು. ಯಾಕಂದ್ರೆ ಮಿಕ್ಕಿದ್ದೆಲ್ಲರೂ ಹೊಸಬ್ರು, ಸೊ ಮಿಕ್ಕಿದ್ದೆಲ್ಲರೂ ಹೊಸಬ್ರು ಆಗಿರೋದ್ರಿಂದ ಅವ್ರ ಹೆಸರುಗಳು ಬಂದಿಲ್ಲ. ಬಿಕಾಸ್ ಅವ್ರ ಹೆಸರುಗಳೇ ಯಾರಿಗೂ ಗೊತ್ತೇ ಇಲ್ಲ. ಫೇಸ್ಬುಕ್ ಅಲ್ಲಿ ನಿಮ್ಮ ಬಗ್ಗೆ ಈ ತರ ಬರೆದಿದ್ದಾರೆ, ಅವರು ಬೇರೆ ಕಲಾವಿದೆಗೆ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಸಂಜನಾ ಬಂದು ನಾರ್ತ್ ಇಂಡಿಯನ್ ಬೆಳಗಿ, ಅವರು ಬೇರೆ ಯಾರು ಲೋಕಲ್ ಹುಡುಗಿರಿಗೂ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಒಡಿಸೆ ಅವರು ಈ ಸಿನಿಮಾ ಮಂಡ್ಯ ಟು ಮುಂಬೈಯಲ್ಲಿ ಒಂದು ಎರಡು ಹಾಟ್ ಸೀನ್ಗಳಿವೆ. ಪ್ರತಿಯೊಂದು ಸಿನಿಮಾನಲ್ಲಿ ಹಾಟ್ ಸೀನ್ ಇದೆ, ಗ್ಲ್ಯಾಮರಸ್ ಸೀನು ಪ್ರತಿಯೊಂದು ಸಿನಿಮಾನಲ್ಲಿ ಇಲ್ಲ. ಅದು ವೈಶ್ಯದ ಪಾತ್ರ, ಸರಿ ವೈಶ್ಯದ ಪಾತ್ರ ಅಲ್ಲ, ಬಟ್ ಆ ವೈಶ್ಯದ ಪಾತ್ರ ಇದ್ರೇನೆ ಏನು, ಅದು ಪಾತ್ರ ತಾನೆ. ಇದ್ರು ಐ ಟೋಲ್ಡ್ ಹೊಸಬ್ರು ಇದ್ರೆ ನಮ್ಮ ಮನಸ್ಸಲ್ಲಿ ಬೆಳೆಯೋ ಆಸೆ ಇರಬೇಕು, ನಾನು ಬೆಳಿಬೇಕು ದೇವ್ರೆ ನನ್ಗೆ ಸಪೋರ್ಟ್ ಮಾಡಿ. ಬೇರೆಯವ್ರು ಸಿಕ್ಕಿದ್ರೆ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಅವ್ರ ಹತ್ರ ಆಶೀರ್ವಾದ ತಗೊಬೇಕು, ಸರ್ ನನಗೆ ಆಶೀರ್ವಾದಿಸಿ ನಾನು ಬೆಳಿಬೇಕು ಅಂತ. ಹಾಗೋಗಿ ಈ ಬಗ್ಗೆ ಮಾತನಾಡಲಿಕ್ಕೆ ಸಂಜನಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜನಾ ಅವರೇ ನಮಸ್ತೆ. ನಮಸ್ತೆ, ನಾನು ದೂರವಾಣಿ ಸಂಪರ್ಕದಲ್ಲಿದ್ದೀನಿ, ನಮ್ಮ ಡೈರೆಕ್ಟರ್ ಶೇಖರ್ ಸರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಈಗ ಲೈನ್ ಅಲ್ಲಿ. ಓಕೆ ಸಂಜನಾ ಅವರೇ, ಪ್ರತಿಯೊಂದು ಸಿನಿಮಾದಲ್ಲೂ ಅದರ ಪಾತ್ರ ವೇಟೇಜ್ ಅದಕ್ಕೆ ಇದ್ದೇ ಇರುತ್ತೆ. ಅಮೃತ ಅವ್ರು ಯಾಕೆ ಈ ರೀತಿ ಬರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ? ಆಕ್ಚುಲಿ ಏನಾಯ್ತು ನಿಮ್ಗೆ, ಯಾವಾಗ ಗೊತ್ತಾಯ್ತು ಇದು ಅಂತ? ಇದು ಏನಾಗಿದೆ, ಅವರು ಹೊಸಬ್ರು, ಹೊಸಬ್ರು ಅಂತ ಹೇಳಿದ ಕೂಡಲೇ ತಾಳ್ಮೆ ಇರ್ಬೇಕು. ಇಲ್ಲಿ ಏಳು ಪಾತ್ರಗಳಿವೆ, ಅದರಲ್ಲಿ ಗೊತ್ತಿರೋ ಮುಖಗಳು ಬಂದು ರಾಕೇಶ್ ಅಡಿಗ ಅವರು ಮತ್ತೆ ನಾನು ಮಾತ್ರ. ಮಿಕ್ಕಿದ್ದ ಐದ್ ಜನರು ಅಮೃತ ಸೇರ್ಕೊಂಡು, ನಾಲ್ಕು ಹುಡುಗರು ಸೇರ್ಕೊಂಡು, ಎಲ್ಲರೂ ಹೊಸಬ್ರು. ಓಕೆ, ಸೊ ನಾಲ್ಕು ಹುಡುಗರು ಇದ್ದಾರೆ, ಅವರು ತಾಳ್ಮೆ ಆಗಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ ಸಿನಿಮಾ ಆಚೆ ಬರೋಕೆ. ನಾನ್ ಪೋಸ್ಟರ್ ಇಲ್ಲ ಅಂತ ನಾಲ್ಕು ಹುಡುಗರು ಎಗರ್ತಾ ಇಲ್ಲ ಅಲ್ಲಿ, ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಬಿಕಾಸ್ ಈಗ ನಾಲ್ಕು ಹುಡುಗರು ಹೊಸಬ್ರು ಅಂದ್ರೆ ಪಾಪ ಅವ್ರ ಫೋಟೋಗ್ರಾಫ್ ಪೋಸ್ಟರ್ ಅಲ್ಲಿ ಹಾಕೋದು ಒಳ್ಳೇದ್ನ ನೀವೇ ಹೇಳಿ. ಒಂದ್ ಜರ್ನಲಿಸ್ಟ್ ಆಗಿ ಗೊತ್ತಿರೋ ಮುಖಗಳು ಅವ್ರು ನಾರ್ಮಲಿ ಪೋಸ್ಟರ್ ಅಲ್ಲಿ ಹಾಕ್ತಾರ, ಅಥವಾ ಗೊತ್ತಿಲ್ಲದೆ ಇರೋರು ಹಾಕ್ಬಿಟ್ಟು ಗೊತ್ತಿರೋರ್ನ ಮುಚ್ಚಾಕ್ತಾರ? ಯಾರಿಗ ಹಾಕ್ತಾರೆ ತಾವೇ ಹೇಳಿ ನನ್ಗೆ, ನೀವ್ ಹೇಳಿ ನನಗೆ. ಗೊತ್ತಿರೋರ್ನ ಹಾಕ್ತಾರ ಪೋಸ್ಟರ್ ಅಲ್ಲಿ, ಗೊತ್ತಿಲ್ಲದೆ ಫೇಮಸ್ ಇಲ್ದೇ ಇರೋರ್ನ ಹಾಕ್ತಾರ? ನೀವೇ ಹೇಳಿ, ಸಿನಿಮಾ ರಂಗದಲ್ಲಿ ಇದ್ದೀರಾ ನೀವು? ಅಂದ್ರೆ ಈಗ ನಾನು ತುಳಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಇಲ್ಲಿ ಬೆಳೆಯಕ್ ಬಿಡಲ್ಲ ಅಂತೆಲ್ಲ ಹೇಳ್ತಾ ಇದಾರೆ, ಯಾಕೆ ಅಂತ ಅನ್ಸುತ್ತೆ ನಿಮ್ಗೆ ಅಮೃತ? ಇದಕ್ಕೆ ನಮ್ಮ ಈಗ ತುಳಿಯಕ್ಕೆ ಯಾರು ನಾನು, ಬೆಳೆಸಕ್ಕೆ ಯಾರು ನಾನಮ್ಮ? ನಾನೇ ಒಂದು ಕಲಾವಿದೆಮ್ಮ, ನಾನ್ ಒಂದು ಹೀರೋಯಿನ್ ಅಷ್ಟೇ ಅಲ್ವಾ? ತುಳಿಯಕ್ಕೆ ಬೆಳೆಯಕ್ಕೆ ನಾನೇನ್ ನಿರ್ಮಾಪಕನ, ನಿರ್ದೇಶಕನ, ಎಡಿಟರ್ ಆ ಕುತ್ಕೊಂಡು ಪಾತ್ರ ಕಟ್ ಮಾಡಕ್ಕೆ? ನಾನೇನ್ ಪ್ರಿಂಟಿಂಗ್ ಮಷಿನ್ ಇಟ್ಕೊಂಡು ನನ್ನ ಕೈಯಲ್ಲಿ ಕುತ್ಕೊಂಡಿದ್ದೀನಾ? ನಾನೇ ಪೋಸ್ಟರ್ ಅಮೃತ ಹೇಗೆ ಮತ್ತೆ ಆರೋಪ ಮಾಡ್ತಾರೆ ಬರ್ಕೊಂಡಿದ್ರೆ ಅಂತ ಯಾಕೆ ಅನ್ಸುತ್ತೆ ಸಂಜನಾ ನಿಮ್ಗೆ? ಬಿಕಾಸ್ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲಮ್ಮ. ಕೆಲವ್ರು ಹೊಸಬ್ರು ಬರ್ತಾರೆ ತಾಳ್ಮೆಯಿಂದ, ಕಷ್ಟ ಪಡ್ತಾರೆ ಮೇಲ್ ಹೋಗಕ್ಕೆ. ಇನ್ನ ಕೆಲವರು ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ದೇ ಇರೋರು ಈ ತರ ಗಿಮಿಕ್ ಎಲ್ಲ ಮಾಡ್ಬಿಟ್ಟು ಹೆಸರು ಮಾಡಿರೋರ್ ಮೇಲೆ ಕಲ್ ಮಾಡ್ಬಿಟ್ಟು ಅವರ ಹೆಸರು ಕೆಟ್ಟು ಪ್ರಯತ್ನ ಮಾಡ್ತಾರೆ. ಈಗಲೇ ಇದ್ರ ಬಗ್ಗೆನೇ ಸ್ವಲ್ಪ ಡೈರೆಕ್ಟರ್ ಸರ್ ನೀವ್ ಸ್ವಲ್ಪ ಮಾತಾಡ್ತೀರಾ? ಹಲೋ, ಓಕೆ ಓಕೆ ಸರ್, ಇವಾಗ ನಿಮ್ಗೂ ಗೊತ್ತಾಗಿದೆ ಯಾಕೆ ಹಿಂಗ್ ಮಾಡಿದಾರೆ ಅಂತ ಅನ್ಸುತ್ತೆ. ಅಮೃತ ಏನ್ ಪಾತ್ರ ಇದೆ, ಅವ್ರ ಪಾತ್ರ ಏನು, ಇವ್ರ ಪಾತ್ರ ಏನು ಈ ಫಿಲ್ಮ್ ಅಲ್ಲಿ? ಮೇಡಮ್, ಎರಡು ಮುಖ್ಯವಾದ ಪಾತ್ರ, ಯಾಕೆ ಸಿನಿಮಾಲ್ ಬರೋ ಪ್ರತಿಯೊಂದು ಪಾತ್ರನು ಮುಖ್ಯವಾದ ಪಾತ್ರ ಅಂತ ತಿಳ್ಕೊಂಡಿರುವಂತವನು ಮೇಡಮ್ ನಾನು. ನಿಜ. ಇದ್ರಲ್ಲಿ ಹೀರೋಯಿಸಮ್ ಆಗ್ಲಿ ಹೀರೋಯಿನ್ ಅನ್ನೋದಾಗ್ಲಿ ಏನು ಇಲ್ಲ, ಇದ್ರಲ್ಲಿ ಕಥೆನೇ ಹೀರೋ. ಇದನ್ನ ನಾವ್ ಎಲ್ಲಾ ಪ್ರೆಸ್ ಮೀಟ್ ಅಲ್ಲೂ ಹೇಳ್ಕೊಂಡೇ ಬರ್ತಾ ಇದೀವಿ ಮೇಡಮ್, ರಾಕೇಶ್ ಶೆಟ್ಟಿ ಅವ್ರು ಯಾವಾಗ್ಲೂ ಹೇಳ್ತಾರೆ ನಾನು ಹೀರೋ ಅಲ್ಲ ಅಂತ. ಕಥೆಗೆ ವೇಟ್ ಇರುವಂತ ಒಂದು ಸಿನಿಮಾ ಇದು. ತುಂಬಾ ಜನ ಕಲಾವಿದರು, ತುಂಬಾ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಹಂಗೆ ಅದೇ ಪ್ಯಾಟರ್ನ್ ಅಲ್ಲಿ ಹೊಸಬರು ಇದೀವಿ ನಮ್ಮ ಒಂದು ಒಂದು ಟೀಮ್ ಹೊಸ್ತಿದ್ರೆ. ಇನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಎಲ್ಲ ತುಂಬಾ ದೊಡ್ಡ ಕ್ಯಾರೆಕ್ಟರ್ ಗಳಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ. ಏನ್ ಪಾತ್ರ ಸರ್ ಅಮೃತ ಅವ್ರದ್ದು, ಏನ್ ಪಾತ್ರ ಇದ್ರಲ್ಲಿ, ಸಂಜನಾ ಅವ್ರ ಪಾತ್ರ ಏನು? ನನ್ನ ಪಾತ್ರದ ಬಗ್ಗೆ ರಿವೀಲ್ ಮಾಡಕ್ ಹೋಗಲ್ಲ ಮೇಡಮ್. ರಾಕೇಶ್ ಶೆಟ್ಟಿ ಅವ್ರ ಅಪೋಸಿಟ್ ಆಗಿ ಅಮೃತ ಅವ್ರು ಮಾಡಿದ್ದಾರೆ. ಅಲ್ಲ, ಯಾವ ಪಾತ್ರ ಮಾಡ್ತಿದ್ದಾರೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ, ವೇಶ್ಯ ಪಾತ್ರ ಮಾಡ್ತಿದ್ದಾರೆ ಅಂತ ಹೇಳಿ. ಈಗ ಅಮೃತ ಅವ್ರ ಪಾತ್ರ ಏನಿದೆ, ಸಹನಟಿ ಪಾತ್ರನಾ ಅಥವಾ ಏನು ಅಂತ? ವೇಷ ಪಾತ್ರ ಮಾಡಿದ್ರೇನು ಏನು? ಈಗ ಹರಿಪ್ರಿಯಾ ಅವರು ನೀರ್ದೋಸಿನಲ್ಲಿ ಪಾತ್ರ ಮಾಡಿಲ್ವಾ?
ಅಲ್ಲ ಸಂಜನಾ ಅವರೇ ಪಾತ್ರ ಯಾವ್ದು ಅಂತ ಹೇಳ್ಬೋದಲ್ಲ, ಅಂದ್ರೆ ಅಟ್ ಲೀಸ್ಟ್ ಈ ಪಾತ್ರ ಮಾಡ್ತಾರೆ ಅನ್ನೋದು, ಅದ್ರಲ್ಲಿ ಏನ್ ಮಾಡಿದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಅಂತ ಒಂದ್ ನಿಮಿಷಕ್ಕೋಸ್ಕರ ಅನ್ಕೊಳ್ಳೋಣ, ಈಗ ದೊಡ್ಡ ಚಿತ್ರದಲ್ಲಿ ಪ್ರಾಬ್ಲಮ್ ಇಲ್ಲ, ವಿದ್ಯಾ ಬಾಲನ್ ಮಾಡಿದ್ದು ವೈಶ್ಯ ಪಾತ್ರ ಅಲ್ವಾ, ಯಾವ ಪಾತ್ರದ್ದು ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ ಸಂಜನಾ ಅವ್ರೆ. ಇವಾಗ ಹಾಗಿದ್ರೆ ಈಗ ಅಮೃತ ಅವ್ರು ಈ ರೀತಿ ಮಾಡ್ತಿರೋದಕ್ಕೆ ಏನಂತ ಅನ್ಸುತ್ತೆ ಸರ್, ನೀವ್ ಹೇಳಿ. ಕಾರಣ ಏನು ಅಂತ ನಾನು ಹೇಳ್ತೀನಿ, ಕೇಳ್ಬಿಡಿ ಮೇಡಮ್. ಹೇಳಿ. ಈಗ ಸಂಜನಾ ಅವ್ರದ್ದು ಕೆಲವೊಂದು ಆರ್ಟಿಕಲ್ಸ್ ಬಂದು ಮೇಡಮ್ ಮೀಡಿಯಾದಲ್ಲಿ, ನಮ್ಮ ಮೀಡಿಯಾ ಸ್ನೇಹಿತರುಗಳು. ಈಗ ಒಬ್ರು ಸೆಲಿಬ್ರಿಟಿ ಸಿಕ್ಕರೆ ನಿಮ್ಗೆ ಗೊತ್ತು, ಕೇಳ್ತಾರೆ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿರ್ತಾರೆ, ಯಾವ್ದೋ ಒಂದು ಬೇರೆ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಸಿಕ್ಕಿರ್ತಾರೆ, ಅವಾಗ ಕೇಳ್ತಾರೆ ಮೇಡಮ್ ಯಾವ್ದು ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ. ಸೊ ಅಂತ ಸಮಯದಲ್ಲಿ ಸಂಜನಾ ಅವ್ರು ಏನ್ ಮಾಡ್ರು, ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಮಂಡ್ಯ ಟು ಮುಂಬೈ ಅಂತ ಹೇಳಿಕೆ ಕೊಟ್ಟಿದ್ರು, ಅದು ಎಲ್ಲಾ ಪ್ರಿಂಟ್ ಮೀಡಿಯಾದಲ್ಲೂ ಪ್ರಿಂಟ್ ಆಗಿತ್ತು. ಸಂಜನಾ ಅವರು ನೆಕ್ಸ್ಟ್ ಮಂಡ್ಯ ಟು ಮುಂಬೈ ಮಾಡ್ತಾ ಇದಾರೆ ಅಂತ ವಿತ್ ಫೋಟೋ ಹಾಕ್ಬಿಟ್ಟಿದ್ರು. ಇದು ಸಿನಿಮಾ ಕಡೆಯಿಂದ ಆಗಿರೋ ಪ್ರಮೋಷನ್ಸ್ ಅಲ್ಲ, ಪರ್ಸನಲ್ ಆಗಿ ಆರ್ಟಿಕಲ್ ಗಳು ಬಂದಿರುವಂತ ಆರ್ಟಿಕಲ್ಸ್, ಮೀಡಿಯಾ ಫ್ರೆಂಡ್ಸ್ ಬರೆದಿರುವಂತ ಆರ್ಟಿಕಲ್ಸ್. ಆ ಆರ್ಟಿಕಲ್ ನೋಡಿದ ತಕ್ಷಣ ಇವರು, ಓ ನಾನೇ ಹೀರೋಯಿನ್, ಇವ್ರು ತುಂಬ ಸುಮ್ಮನೆ ಬರ್ದಿದ್ದಾರೆ, ಅವಳು ಕೆಟ್ಟ ಕೆಟ್ಟ ತುಂಬಾ ಕೆಟ್ಟ ಶಬ್ದಗಳು ನೀವ್ ಹೇಳೋರಲ್ಲ, ಆ ತರ ಒಂದು ಇದು ಅವ್ರ ಕನ್ನಡದವರೇ ಅಲ್ಲ, ಅವ್ರ ಕರ್ನಾಟಕದವರೇ ಅಲ್ಲ, ಅವ್ರನ್ನ ನಾನು ಕನ್ನಡದವಳು ಅಲ್ವಂತೆ, ನಾನು ಕರ್ನಾಟಕದವಳೇ ಅಲ್ವಂತೆ, ನನ್ನ ತಾಯಿ ಬಂದು ಬೆಂಗಳೂರಲ್ಲೇ ಹೆತ್ತಿಲ್ವಂತೆ, ಆ ತರ ಎಲ್ಲ ಅವರು ಕಮೆಂಟ್ ಮಾಡಿದಾರೆ. ಒಂದು ಹೊಸ ಕಲಾವಿದೆ ಆಗಿ ಸಂಜನಾ ಅವ್ರ, ಈಗ ಅಮೃತ ಅವ್ರು ಕೂಡ ಇದಾರೆ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತಾಡ್ಬೋದು. ಅಮೃತ ಅವ್ರೆ, ಹಲೋ ಮ್ಯಾಮ್, ಹೇಳಿ. ಯಾಕೆ ಈ ರೀತಿ ಮಾಡಿದಿರಾ ಅಂತ ಕೇಳ್ತಾ ಇದ್ರೆ, ಯಾಕೆ ಮೇಡಮ್ ಯಾಕೆ ಈ ರೀತಿ ಪೋಸ್ಟ್ ಹಾಕಿದ್ರಿ? ಆ ತರ ಎಲ್ಲ ನಾನು ಯಾವತ್ತು ಕಮೆಂಟ್ ಮಾಡಿಲ್ಲ, ಅದ್ ನನ್ ಫ್ಯಾನ್ಸ್ ಮತ್ತೆ ನನ್ ಫ್ರೆಂಡ್ಸ್ ಇರೋರು ಆ ತರ ಎಲ್ಲ ಕಮೆಂಟ್ ಮಾಡಿರೋದು. ಸೊ ಅದನ್ನ ಅವರು ಯಾಕೆ ಪರ್ಸನಲ್ ಆಗಿ ತಗೊಳ್ತಿದ್ದಾರೆ ಅಂತ ನಾನ್ ಕೇಳ್ತಾ ಇದ್ದೀನಿ. ಸರಿ, ನೀವೇನಂತ ಪೋಸ್ಟ್ ಅಪ್ಡೇಟ್ ಮಾಡಿದ್ರೆ ಹೇಳಿ, ನೀವೇನಂತ ಹಾಕಿದ್ರ ಪೋಸ್ಟ್? ಎಲ್ಲ ಕಡೆ ಪ್ರಮೋಷನ್ಸ್ ಆಗಿ ಫೇಸ್ಬುಕ್ ಅಲ್ಲಿ ಆಗ್ಲಿ, ಇದು ಮತ್ತೆ ಏನು ನ್ಯೂಸ್ ಪೇಪರ್ಸ್ ಅಲ್ಲಿ ಆಗ್ಲಿ, ಎಲ್ಲ ತರ ಅವರು ಹೀರೋಯಿನ್, ಮಂಡ್ಯ ಟು ಮುಂಬೈ ಹೀರೋಯಿನ್ ಅಂತ ಹೇಳ್ತಾ ಇದ್ರು. ಸೊ ನನ್ಗೆ ಅದೊಂದ್ ವಿಷಯಕ್ಕೆ ಬೇಜಾರಾಗ್ಬಿಟ್ಟು, ನನ್ ಫ್ರೆಂಡ್ಸ್ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟು ನಾನು ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಮಾಡಿದೆ ಏನಂತ. ವಿಜಯ ಕರ್ನಾಟಕದಲ್ಲಿ ಇರೋ ಆರ್ಟಿಕಲ್ ನಾನು ಓದ್ತೀನಮ್ಮ, ಸ್ವಲ್ಪ ಕೇಳ್ಕೊಳ್ಳಿ ಮಾ. ಇಲ್ಲಿ ವಿಜಯ ಕರ್ನಾಟಕದಲ್ಲಿ ಸ್ಟೇಟ್ಮೆಂಟ್ ಆಯ್ಕೆ ಅಮೃತ ರಾವ್ ಅಂತ ಇರೋರು, ಅವರೇ ವಿಜಯ ಕರ್ನಾಟಕದಲ್ಲಿ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಆ ಸ್ಟೇಟ್ಮೆಂಟ್ ಓದ್ಬಹುದಾ? ಹಲೋ, ನಾನು ಮಾತಾಡ್ಬೋದು? ನಾನು ಈಗ ನಾನು ಆ ಸಿನಿಮಾ ಮಾಡುತ್ತಿದ್ದೇನೆ, ಈ ಸಿನಿಮಾ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಸುದ್ದಿ ಬರೆಸಿಕೊಳ್ಳುತ್ತಿದ್ದ ಸಂಜನಾ ವಿರುದ್ಧ ಇದೀಗ ಅಮೃತ ಫುಲ್ ಗರಂ ಆಗಿದ್ದಾರೆ. ಇದವರ ಫ್ಯಾನ್ಸ್ ಹೇಳಿಲ್ಲಮ್ಮ, ವಿಜಯ ಕರ್ನಾಟಕದಲ್ಲಿ ಮಹೇಶ್ ಅಂತ ಸೀನಿಯರ್ ರಿಪೋರ್ಟರ್ ಇದ್ದಾರೆ. ಸಂಜನಾ ಅವರೇ ಒಂದ್ ನಿಮಿಷ, ಒಂದ್ ನಿಮಿಷ ಅಮೃತ ಅವರು ಕೂಡ ಮಾತಾಡ್ಲಿ. ನೀವು ಮಾತಾಡಿದ್ರಿ ಇದುವರೆಗೂ. ಅಮೃತ ಅವರೇ, ನೀವೇನಂತ ಪೋಸ್ಟ್ ಹಾಕೊಂಡಿದ್ದೀರಾ? ಜೊತೆ ಮಾಡಿರೋದು ನಾರ್ತ್ ಇಂಡಿಯನ್ ಹುಡುಗಿಯಾಗಿ ಕನ್ನಡ ನಾಯಕಿಯ ಅಂದ್ರೆ ಹುಷಾರ್ ಅಂದ್ರೆ ನನ್ನ ಮಾತನ್ನು ನೋಡಿ ಹೇಗೆ ಯಾಕೆ ಮಾಡ್ತಾರೆ, ಇದ್ರಲ್ಲಿ ಸೀನಿಯಾರಿಟಿ ತೋರಿಸ್ತಾ ಇದ್ದಾರೆ. ನಾನು ಹೊಸದ್ಲಿ ಅಂದ್ಬಿಟ್ಟು ಎಲ್ಲಾ ಕಡೆ ಸೀನಿಯರ್ ಸೀನಿಯರ್ ಅಂತ ಹೇಳ್ಕೊಂಡು ಎಲ್ಲಾ ಕಡೆ ನಮ್ಮ ತುಳಿಯೋದಕ್ಕೆ ನೋಡ್ತಾ ಇಲ್ಲ. ನಾನು ಬರೀ ಇಲ್ಲಿ ಟೈಮ್ ಇಲ್ಲಿ ವಿಜಯ ಕರ್ನಾಟಕ ಸ್ಟೇಟ್ಮೆಂಟ್ ಓದ್ತಾ ಇದ್ದೀನಿ, ಇದು ಅವ್ರ ಫ್ಯಾನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾರ್ತ್ ಇಂಡಿಯನ್ ಹುಡುಗಿಯಾಗಿ ಕನ್ನಡ ನಾಯಕಿಯ ಸಂಜನಾ ಅವರೇ, ಬೇರೆ ಕಡೆ ಬಂದಿರೋ ವಿಷಯ ಬಿಡಿ ಇವಾಗ. ಈಗ ಅಮೃತ ಅವ್ರು ಹೇಳಿದ್ರೆ, ಅಮೃತ ಅವರೇ ನೀವೇನಂತ ಪೋಸ್ಟ್ ಹಾಕೊಂಡಿದ್ರ, ಯಾಕೆ ಹಿಂಗ್ ಹಾಕೊಂಡಿದ್ರ, ನಿಮ್ಗೆ ಯಾಕೆ ಅನ್ನಿಸ್ತು ಈ ರೀತಿ ಮಾಡ್ತಿದ್ದಾರೆ ಅಂತ? ನಾನ್ ಜಸ್ಟ್ ಅದ್ರಲ್ಲಿ ಹೇಳಿದ್ದು ಈ ತರ, ಏನು ನಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಮ್ ರಿಲೇಟಿವ್ಸ್ ಎಲ್ರಿಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ಈ ಮಂಡ್ಯ ಟು ಮುಂಬೈ ಅನ್ನೋ ಚಿತ್ರದಲ್ಲಿ ನಾನ್ ನಾಯಕಿಯಾಗಿ ಮಾಡಿದೀನಿ. ರಿಲೀಸ್ ಆದ್ಮೇಲೆ ನಿಮ್ಗೆ ಎಲ್ಲಾರ್ಗೂ ಗೊತ್ತಾಗುತ್ತೆ, ಎಲ್ರು ನೋಡಿ. ಮತ್ತೆ ಸಂಜನಾ ಅವ್ರು ಮಾಡಿದ್ದು ನನ್ನ ಅಕ್ಕನ ಕ್ಯಾರೆಕ್ಟರ್ ಅಂಡ್ ರೇಣುಗುಂಟ ಮೂವಿ ತಮಿಳ್ ರೀಮೇಕ್ ಅಲ್ಲೂ ನೀವು ನೋಡ್ಬೋದು. ಸಂಜನಾ ಅಂದ್ರೆ ಅಕ್ಕನ ಕ್ಯಾರೆಕ್ಟರ್ ಏನಿದೆ ಅಂತ, ಸೇಮ್ ಕ್ಯಾರೆಕ್ಟರ್ ಸಂಜನಾ ಅವರು ಇಲ್ಲಿ ನಮ್ ಕನ್ನಡ ಮೂವಿಯಲ್ಲಿ ಪ್ಲೇ ಮಾಡಿದ್ದಾರೆ ಅಂತ ನಾನು ಇಷ್ಟೇನೋ ಹೇಳಿದ್ದು. ಹಾಗಿದ್ರೆ ನೀವು ಕನ್ನಡದ ನಟಿಯರಿಗೆ ಸಂಜನಾ ಬೆಳೆಯೋಕ್ ಬಿಡೋದಿಲ್ಲ, ಅವ್ರು ಕನ್ನಡದವರೇ ಅಲ್ಲ, ಇಲ್ಲಿಯವರೆಲ್ಲ ಆರ್ತಿ ಹುಡುಗಿ ಆ ರೀತಿ ಈ ರೀತಿ ಅಂತ ಏನು ಹೇಳಿಲ್ವಾ? ಇಲ್ಲ ಇಲ್ಲ, ನಾನು ಸಾಧ್ಯನೇ ಇಲ್ಲ ಆ ತರ ಹೇಳಿಲ್ಲ. ನಾನು ಕರ್ನಾಟಕ ಪತ್ರಿಕೆಯಲ್ಲಿ ಮತ್ತೆ ಪತ್ರಕಾರರು ಸುಮ್ನೆ ಟೈಮ್ ಪಾಸ್ ಬರೀತಾರ, ಅವ್ರಿಗೆ ಕನ್ಸ್ ಬರತ್ತೆ ಅಲ್ಲ ನೋಡಿ. ಅವ್ರು ಇದ್ರಲ್ಲೂ ನನ್ ಮಾತನ್ನ ಓವರ್ಲ್ಯಾಪ್ ಮಾಡಿ ಅವ್ರ ಸೀನಿಯಾರಿಟಿನ ತೋರಿಸ್ಕೊಳ್ತಾರೆ. ನಾನು ನಿಜ ಹೇಳ್ತಾ ಇರೋದಮ್ಮ, ತಾಯಿ ನೀನೇ ಓವರ್ಲ್ಯಾಪ್ ಮಾಡ್ಕೊಳಂತೆ. ಕೇಳಿ ಅಕ್ಕ, ನಿಮ್ಗೆ ನಾನ್ ತಾಯಿ ಆಗಕ್ ಸಾಧ್ಯನೇ ಇಲ್ಲ. ನಿಮ್ಗೆ ಅಕ್ಕ ಆಗೋ ಮುಂಚೆ ನಾನ್ ಸತ್ತೋಗ್ಬೇಕಾದಿನ, ನಿಮ್ಮಂತ ಅಕ್ಕ ಕರಿಬಾರ್ದಮ್ಮ. ಏನಂತ ಬರೀಲಿ, ನಾನೇನಂತ ಮಾತಾಡ್ಲಿ?
ಮಾತಾಡ್ಬೇಡಿ, ವಿಜಯ ಕರ್ನಾಟಕದಲ್ಲಿ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟಿದ್ದೀರಾ? ವಿಜಯ ಕರ್ನಾಟಕ ಎಂಬ ಕರ್ನಾಟಕದಲ್ಲಿರೋ ಏಕಾಂಗಿ ಸಕ್ಸೆಸ್ಫುಲ್ ನ್ಯೂಸ್ ಪೇಪರ್ ಇಷ್ಟೊಂದು ಹೊಸ ಹುಡುಗಿ ಹೊಸ ಫಿಲ್ಮ್ ಮಾಡ್ತಿದ್ದಲ್ಲ ಫಸ್ಟ್ ಮೂವಿ ಅಲ್ಲಿ ಹುಡುಗಿ, ನೀವು ಹೊಸ ಹುಡುಗಿ ತರಾನೇ ಇಲ್ಲ, ಕಲಾವಿದರ ತರಾನೇ ಇಲ್ಲ. ನಾನು ಫಿಲ್ಮ್ ಚೇಂಬರ್ ಅಲ್ಲಿ ವೆರಿ ರಿಜಿಸ್ಟರ್ ಕಲಾವಿದೆ, ಫಸ್ಟ್ ಹೋಗ್ಬಿಟ್ಟು ಫಿಲ್ಮ್ ಚೇಂಬರ್ ಅನ್ನೋದ್ರಲ್ಲಿ ರಿಜಿಸ್ಟರ್ ಆಗಿ ನೀವು ನಮ್ ಫಿಲ್ಮ್ ಚೇಂಬರ್ ಅಲ್ಲಿ ಎಷ್ಟು ಡಿಂಗಿಟಿ ಪ್ರಾಣ ಕೊಡ್ತೀವಿ ಕಲಾವಿದರ್ ಕಲಾವಿದರ್ ನಾವು ನಿಮ್ ತರ ಈ ತರ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಲ್ಲ. ವಿಜಯ ಕರ್ನಾಟಕವರು ಪತ್ರಕಾರ ಕನ್ಸ್ ಬರುತ್ತ ನಿಮ್ ಸ್ಟೇಟ್ಮೆಂಟ್ ಬಗ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಲ್ಲ, ಎಲ್ಲರಿಗೂ ನ್ಯಾಯ ಎಲ್ಲಿದೆ ಅಲ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ. ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಕನ್ಸ್ ಬಂದಿದ್ಯಾ ನೀವು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಂತ? ಹುಷಾರ್ ಅಂತ ಹೇಳಿದಿರಾ ನನಗೆ, ಈಗ ಹೇಳಿ ಹುಷಾರ್ ಅಂತ ಉಸಿರಾಗಿ ಮೇಡಮ್ ನೀವು ಹೇಳಿ ಸರ್, ಹೇಳಿ ಸರ್ ಶೇಖರ್ ಸರ್ ನೀವ್ ಹೇಳಿ ಸರ್. ಇಲ್ಲ ಆ ಹುಡುಗಿ ಆಗಿರೋದು ಸತ್ಯ, ಅದನ್ನ ಎಲ್ಲಾರು ನೋಡಿದಾರೆ, ಇಡೀ ಚಿತ್ರತಂಡಕ್ಕೆ ಗೊತ್ತು. ಅದನ್ನ ಅವ್ರು ಇವತ್ತು ತಿದ್ಕಂತ ಇಲ್ಲ, ಅಟ್ಲೀಸ್ಟ್ ಒಂದ್ ಸಾರಿ ಕೇಳ್ತಾ ಇಲ್ಲ ಮೀಡಿಯಾಗ್ಲಿ, ಒಂದು ಸೀನಿಯರ್ ಆರ್ಟಿಸ್ಟ್ ಆಗ್ಲಿ. ಇದೇ ಒಂದು ಪ್ರಾಬ್ಲಮ್ ಮೇಡಮ್. ನಾನು ಇದ್ದೀನಿ ತುಮಕೂರು ಹೊರಗಡೆ ಇದ್ದೀನಿ, ಕೇಳಬೇಕು. ಸೋಷಿಯಲ್ ಮೀಡಿಯಾ ತಪ್ಪು ತಪ್ಪಾಗಿ ಅವ್ರು ಹಾಕಿದ್ದಾರೆ, ಕರ್ದಿಲ್ಲ ಒಂದು ಕಡೆ ನನ್ ನೇಮ್ ಕೂಡ ಮೆನ್ಷನ್ ಮಾಡಿಲ್ಲ. ನಾವು ನಿಮ್ಮಂತವ್ರನ್ನ ಪ್ರಮೋಷನ್ ಗೆ ಯಾಕ್ ಕರೀತಾರೆ? ನಿಮ್ಮಂತವ್ರನ್ನ ಪ್ರಮೋಷನ್ ಗೆ ನೀವ್ ಒಂದ್ ಕಲಾವಿದರ ಕಲಾವಿದರ ಗುಣ ಇದೆಯಾ ನಿಮ್ದ್ರಲ್ಲಿ? ನೋಡಿ ನೋಡಿ ಇದ್ರೆ ತಾನೇ ಸಮಯ ಇದ್ರೆ ತಾನೇ ಈ ತರ ಗಿಮಿಕ್ ಮಾಡಿದ್ರೆ ಯಾರ್ರಿ ಕರೀತಾರೆ ನಿಮ್ಗೆ? ಸರಿ ನಾನು ಚಿಕ್ಕ ಹುಡುಗಿ ಅಂದ್ಬಿಟ್ಟು ನಿಮ್ ನೀನು ತಾನೇ ಹೇಳಿದ್ರೆ ಚಿಕ್ಕ ಹುಡುಗಿ ಅಂದ್ರೆ ಪ್ರಪಂಚದಲ್ಲಿ ಚಿಕ್ಕ ಹುಡುಗಿರೇ ಇಲ್ಲ ಬಿಡಿ, ನೀವು ಖಂಡಿತ ನಿಮ್ ರೆಕಾರ್ಡ್ಗಳು ಬರ್ತಾ ಇದೆ, ಕರೆಗಳು ಬರ್ತಾ ಇದೆ, ಹುಡುಗಿಗೆ ಯಾರು ಹಾಕೊಂಡಿದ್ದೀರಾ ಇಲ್ಲ ನಿಮ್ಗೆ ಅಷ್ಟು ಒಂದು ರೆಕಾರ್ಡ್ಗಳು ನಾನು ಇಲ್ಲಿ ವೆಂಕಟೇಶ್ ಲಾಯರ್ ಅಂತ ಕಳಿಸ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಮಾಡ್ತಿದ್ದೀರಾ? ಈಗ ನೀವ್ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಾ ಇದ್ದೀರಿ ತಾನೇ, ಖುಷಿ ಪಡಿ, ನಾನೇ ಬರ್ತಾ ಇದ್ದ ಅಲ್ವಾ? ನೀವು ಇಷ್ಟೆಲ್ಲ ಆಗಿದೆ, ನಿಮ್ಗೇನೋ ಅನ್ಯಾಯ ಆಗಿದೆ ಅಥವಾ ನಮ್ನ ಬೆಳೆಯಕ್ ಅಲ್ಲಿ ಬಿಡ್ತಾ ಇಲ್ಲ ನಿಮ್ಗೆ ಅನ್ಸಿದ್ರೆ ನೀವು ಡೈರೆಕ್ಟರ್ ಹತ್ರ ಡೈರೆಕ್ಟ್ ಕುತ್ಕೊಂಡು ಮಾತಾಡ್ಬೋದಾಗಿತ್ತು ಅಥವಾ ಮಾತುಕತೆ ಮಾತಾಡ್ಬೋದಾಗಿತ್ತು. ಜ್ಯೋತಿರ್ಲಿಂಗಂ ಸರ್ ಆಗ್ಲಿ ಎಷ್ಟು ಸಲ ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡ್ತಿರ್ಲಿಲ್ಲ. ಜ್ಯೋತಿ ಸರ್ ಎಷ್ಟು ಸಲ ನಮ್ಮ ಮಮ್ಮಿ ಕಾಲ್ ಮಾಡಿದ್ದಾರೆ ಕೇಳೋಣ ಇಷ್ಟ ಅಂತ, ಅವ್ರು ಪಿಕ್ ಮಾಡಕ್ಕೆ ರೆಡಿ ಇಲ್ಲ. ಯಾವ ರೀತಿ ಖುಷಿ ಪಡ್ತಾ ಇದ್ದಾರೆ ಅವ್ರಿಗೆಲ್ಲ ಇಂಥ ನೆಗೆಟಿವ್ ಪಬ್ಲಿಸಿಟಿ ಇಂದಾನೇ ಅದೇನೋ ಖುಷಿ ಸಿಗ್ತಾ ಇದೆ ಅಂತ ನನಗೆ ಅನ್ಸ್ತಾ ಇದೆ. ನನ್ನ ಹೆಸರು ಸುಮ್ನೆ ಈ ತರ ಯೂಸ್ ಮಾಡ್ಕೊಂಡು ಈ ತರ ಎಲ್ಲ ಸುಮ್ನೆ ಪಬ್ಲಿಸಿಟಿ ಮಾಡ್ಕೊಂತಿದೆ. ನಾನು ಹೇಳೋದಿಷ್ಟ ಅವ್ರಿಗೂ ಹೇಳಿದೆ, ಒಬ್ಬರಿಗೆ ಈ ತರ ತುಳಿಬಾರ್ದು, ನಿಮ್ಗೆ ನನ್ನ ಪ್ರಮೋಟ್ ಮಾಡಕ್ ಆಗದೇ ಇದ್ರು ಸಹ ಈ ತರ ಬ್ಯಾಡ್ ಇಮೇಜ್ ಕ್ರಿಯೇಟ್ ಮಾಡಬೇಡಿ. ಒಬ್ಬರಿಂದ ತುಳಿತಾ ಇದ್ದೀರಾ ಅಂತ ಅಮೃತ, ಆಯಾ ಪಾತ್ರಕ್ಕೆ ಅದ್ರದೇ ವೇಟೇಜ್ ಇದ್ದೇ ಇರುತ್ತೆ ಅಲ್ವಾ? ನಿಮ್ಮ ಆಕ್ಟಿಂಗ್ ಚೆನ್ನಾಗಿದ್ರೆ ಖಂಡಿತ ನೀವು ಪ್ರಮೋಟ್ ಆಗೇ ಆಗ್ತೀರಾ. ಇಲ್ಲ ನೀವು ಅರ್ಥ ಆಗುತ್ತೆ, ಈಗ ನೀವು ಹೇಳ್ತಾ ಇರುವಂತದ್ದು ಇಲ್ಲಿ ನೆಗ್ಲೆಕ್ಟ್ ಮಾಡ್ಲಾಗ್ತಾ ಇದೆ, ಪ್ರಮೋಷನ್ ಮಾತ್ರ ಅವ್ರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವು ಡೈರೆಕ್ಟ್ ಹತ್ರ ಮಾತಾಡ್ಲಿಲ್ವಾ ಈ ಬಗ್ಗೆ? ಇಲ್ಲ ಮಾತಾಡಿದಾಗ ಅವರು ಕೂಡ ಒಂದೇನೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅವ್ರ ಪ್ರಮೋಷನ್ಸ್ ಇಂದಾನು ಅವ್ರನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಹೇಳೋದು ಸೀನಿಯರ್ ಅವರು, ಅವ್ರ ಒಬ್ಬನ್ನೇ ನಾವು ಪ್ರಮೋಟ್ ಮಾಡೋದು ಅಂತ ಅವರು ಕೂಡ ಹೇಳೋದು. ಸೊ ನಾನು ಅದಕ್ಕೆ ಹೇಳಿದೆ ಅಂದ್ರೆ ಸೀನಿಯರ್ ಬಿಟ್ಟು ಬೇರೆ ಈಗ ನ್ಯೂ ಕಮರ್ಸ್ ನ ಯಾವ ಪಿಕ್ಚರ್ ನಲ್ಲಿ ಯಾರು ಪ್ರಮೋಟ್ ಮಾಡೋದೇ ಇಲ್ಲ ಅಂತ ನಾನು ಕೇಳ್ತಿದ್ದೆ. ಓಕೆ ಓಕೆ, ಧನ್ಯವಾದ ಅಮೃತ ಅವರೇ ಜನಶ್ರೀ ಜೊತೆ ಮಾತನಾಡಿದ್ರಿ. ಒಟ್ಟಾರೆ ಈ ಮೂರು ಜನ ಹೇಳ್ತಾ ಇರೋದನ್ನ ಹೇಳಿದ್ರೆ ಸಾಕಷ್ಟು ಗೊಂದಲಗಳು ಇರುವಂತದ್ದು. ಒಂದೆಡೆ ಫೇಸ್ಬುಕ್ ನಲ್ಲಿ ಇವರೇ ಈ ರೀತಿ ಪೋಸ್ಟ್ ಹಾಕಿದ್ದಾರೆ ಅಂತ ಸಂಚನಾ ಹೇಳ್ತಾ ಇದ್ದಾರೆ, ಆದ್ರೆ ನಾನು ಆ ರೀತಿ ಹಾಕಿಲ್ಲ, ನನ್ನ ಗೆಳೆಯರು ನನ್ನ ಫ್ರೆಂಡ್ಸ್ ಅದಕ್ಕೆ ಕಮೆಂಟ್ ಮಾಡಿರೋದು, ಅವರು ಬೇಕಂತಲೇ ಈ ರೀತಿ ಮಾಡ್ತಿದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇರುವಂತದ್ದು.